ಹಲೋ ಫ್ರೆಂಡ್ಸ್, ಅಡಿಕೆ ತೋಟ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಹೈಬ್ರಿಡ್ ಅಡಿಕೆ ಪ್ಲ್ಯಾಂಟೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋದಲ್ಲಿ ನಿಮಗೆ ಹೈಬ್ರಿಡ್ ಅಡಿಕೆ ಎಂದರೆ ಏನು, ಇದರ ರೇಟ್ ಎಷ್ಟು, ಇದನ್ನು ಎಷ್ಟು ಗ್ರೋ ಮಾಡ್ಬೋದು, ಮತ್ತು ನಾವು ಸತತವಾಗಿ 3 ವರ್ಷಗಳ ಕಾಲ, ಅಂದರೆ 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ ಎಷ್ಟು ಅಡಿಕೆ ಬೆಳೆಯನ್ನು ಪಡೆದಿದ್ದೇವೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕೊನೆಗಳು ಬಂದಿದೆ ಅಂತ. ಗಿಡದಲ್ಲಿ ಹೈಟ್ ತುಂಬ ಕಡಿಮೆ, ಈ ಮರ ಬಂದುಬಿಟ್ಟು ಕೇವಲ 3ನೇ ವರ್ಷಕ್ಕೆ ಅಡಿಕೆ ನೀಡಲು ಪ್ರಾರಂಭಿಸುತ್ತೆ. ಹೈಟ್ ಬಂದು ತುಂಬ ಕಡಿಮೆ, 3ರಿಂದ 4ರಿಂದ 5 ಫೀಟ್ ಇರ್ಬೋದು. ಮತ್ತು ತುಂಬ ಬೇಗ, ಅಂದರೆ ಕೇವಲ 3ನೇ ವರ್ಷಕ್ಕೆ ಅಡಿಕೆ ನೀಡಲು ಪ್ರಾರಂಭಿಸುತ್ತೆ. ಹಾರ್ವೆಸ್ಟಿಂಗ್ ಬಂದು ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಗ್ರೋ ಮಾಡ್ಬೋದು. ಮತ್ತು ಏನಂತಂದರೆ, ನಿಮ್ಮ ಗೆಳೆಯರೇ, ಕೊನೆಗಳು ಬಂದುಬಿಟ್ಟು 4ರಿಂದ 5 ಕೊನೆಗಳನ್ನ ಬಿಡುತ್ತೆ, ಜಾಸ್ತಿನೂ ಬಿಡುತ್ತೆ ಕೆಲವೊಂದು ಸಾರಿ. ಅದು ನೀವು ಮರಕ್ಕೆ ಯಾವ ಥರ ಗೊಬ್ಬರನ್ನು ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೇಟ್ ಬಂದುಬಿಟ್ಟು ಗೆಳೆಯರೇ, ನಾರ್ಮಲ್ ಅಡಿಕೆಗಿಂತ ಇದರ ಬೆಲೆ ಸ್ವಲ್ಪ ಜಾಸ್ತಿ. ಏನಕ್ಕಂತಂದರೆ ಇದು ತುಂಬ ಸೈಜು ಬಂದು ತುಂಬ ದೊಡ್ಡ ಇರುತ್ತೆ, ಅಂದರೆ ಕೇವಲ 40,000ರಿಂದ 50,000 ಪರ್ ಕ್ವಿಂಟಲು ಆಗ್ಬೋದು. ಈಗ ಪ್ರೆಸೆಂಟ್ ರೇಟ್ಗೆ ಕಂಪೇರ್ ಮಾಡಿದರೆ ಇದು ಒಂದು 2,000ರಿಂದ 3,000 ಕ್ವಿಂಟಲ್ಗೆ ಜಾಸ್ತಿನೇ ನಿಮಗೆ ಸಿಗತ್ತೆ. ನಾವು ಈ ಹೈಬ್ರಿಡ್ ಅರೆಕಾನಟ್ ಪ್ಲ್ಯಾಂಟೇಷನ್ನ ಗ್ರೋ ಮಾಡಲಿಕ್ಕೆ ನಿಯರ್ಲಿ 6 ವರ್ಷದಿಂದ ಇದನ್ನು ಸತತವಾಗಿ ಕಲ್ಟಿವೇಟ್ ಮಾಡ್ಕೊತ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಮರದಲ್ಲೂ ಗೊಂಚಲು ಗೊಂಚಲಾಗಿ ಕೊನೆಗಳು ಬಂದಿದ್ದಾವೆ. ಹೈಟು ಕೆಲವೊಂದು ಮರಗಳಲ್ಲಿ 1-4 ಫೀಟಿಗೆ ಬಂದಿದೆ, ಕೆಲವೊಂದು ಮರಗಳಲ್ಲಿ 5 ಫೀಟಿಗೆ ಬಂದಿದೆ. ಇದು ನಮ್ಮ 5ನೇ ವರ್ಷದ ಅಡಿಕೆ ಈ ಥರ ಬಂದಿದೆ ನೋಡಿ. ನೀವು ಯಾವುದೇ ಮರನ ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ಮರಗಳಲ್ಲೂ ಬಂದಿದೆ. ನೀವು ನಾರ್ಮಲ್ ಅಡಿಕೆ ಕಂಪೇರ್ ಮಾಡಿದರೆ ಇದು ತುಂಬ ಬೆಸ್ಟ್. ನಾರ್ಮಲ್ ಅಡಿಕೆ ಮರ ನಿಮಗೆ 7ನೇ ವರ್ಷ ಅಥವಾ 8ನೇ ವರ್ಷದಿಂದ ಅಡಿಕೆ ನೀಡಲು ಪ್ರಾರಂಭಿಸುತ್ತೆ, ಬಟ್ ಇದು ನಿಮಗೆ ಕೇವಲ, ಅಂದರೆ ಕೇವಲ 3ನೇ ವರ್ಷಕ್ಕೇ ಅಡಿಕೆ ನೀಡಲು ಪ್ರಾರಂಭಿಸುತ್ತೆ. ಕಲ್ಟಿವೇಷನ್ನು ತುಂಬ ಈಸಿ, ಅಂದರೆ ನಿಮಗೆ ಈ ಅಡಿಕೆ ಚಾಲಿಗೆ ತುಂಬ ಬೆಸ್ಟ್, ಚಾಲಿ ಮಾಡಲಿಕ್ಕೆ ತುಂಬ ಬೆಸ್ಟ್. ಇದು ಕೆಂಪಡಿಕೆ ಯಾರು ಮಾಡಿದಾರೋ ಮಾಡಿಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಚಾಲಿನ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಮಂಗಳೂರು ಸೈಡಲ್ಲೂ ಇದನ್ನು ಬೆಳೀತಾರೆ, ಬಟ್ ಇದು ನಾವು ಇಲ್ಲಿ ಕಡಕೋಡು ಗ್ರಾಮ, ಅಂದರೆ ಕುಮಟಾ ತಾಲೂಕಿನ ಕಡಕೋಡು ಗ್ರಾಮದಲ್ಲಿ ಇದನ್ನು ನಾವು ಬೆಳೀತಾ ಇದ್ದೀವಿ. ಇದು ನಮ್ಮ 5ನೇ ವರ್ಷದ ಅಡಿಕೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಹೈಟ್ ಕಡಿಮೆ, ತುಂಬ ಕಡಿಮೆ. ನಿಮಗೆ ಮಳೆಗಾಲದಲ್ಲಿ ಕೊಳೆ ರೋಗ ಅಂತ ಕೇಳಿರ್ಬೋದು, ಕೊಳೆ ರೋಗಕ್ಕೆ ಔಷಧಿ ಹೊಡೆಯಲಿಕ್ಕೆ ಕೆಳಗಡೆಯಿಂದನೇ ಹೊಡಿಬೋದು, ಯಾರ ಅವಶ್ಯಕತೆಯೂ ಇರಲ್ಲ. ಕೊನೆಯ ತೆಗೆಯೋದು ಅಷ್ಟೇ, ಕೈಯಲ್ಲೇ ತೆಗಿಬೋದು. ಸ್ವಲ್ಪ ಮೇಲೆ ಹೋದರೆ ಯಾವುದರ ಒಂದು ಸಣ್ಣ ಕೊಕ್ಕೆಯಲ್ಲಿ ತೆಗಿಬೋದು. ನಾರ್ಮಲ್ ಅಡಿಕೆಗೆ ಕಂಪೇರ್ ಮಾಡಿದರೆ ಇದು ಹಿಂಗಾರನ ಬೇಗನೆ ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಕೆಲವೊಂದು ಮರಗಳ 5 ಕೊನೆ ಮತ್ತು ಮೇಲೆ ಹಿಂಗಾರನೂ ಇದೆ. ಈ ಮರನ ನೆಡಬೇಕು ಅಂತಂದರೆ 9x9 ಫೀಟ್ ಅಂತರದಲ್ಲಿ ನೆಡಬೇಕು, ಹತ್ತಿರ ನೆಡಬಾರ್ದು. ಏನಕ್ಕಂತಂದರೆ ಹತ್ತಿರ ನೆಟ್ಟರೆ ಮರ ಬೆಳೆಯುತ್ತೆ ಹೊರತು ಅಡಿಕೆ ಬರಲ್ಲ. ತುಂಬ ಜನ ಅಂದ್ಕೊತಾರೆ ತುಂಬ ನೆಟ್ಟಿದರೆ ಜಾಸ್ತಿ ಅಡಿಕೆ ಸಿಗತ್ತೆ ಅಂತ, ಅದು ಸುಳ್ಳು. ದೂರ ನೆಡಬೇಕು, ಸೊ ದಟ್ ಸೂರ್ಯನ ಕಿರಣಗಳು ಮರದ ಚೆಂಡೆ ಮೇಲೆ ಬಿದ್ದರೆ ಮಾತ್ರ ತುಂಬ ಚೆನ್ನಾಗಿ ಅಡಿಕೆ ಬೀಳುತ್ತೆ.
ಈ ಪ್ಲ್ಯಾಂಟೇಷನ್ನ 3ನೇ ವರ್ಷಕ್ಕೆ ಬಂದುಬಿಟ್ಟು ನಮಗೆ 6 ಕ್ವಿಂಟಲ್ ಆಗಿತ್ತು ಎಕರೆಗೆ, ಅಂದರೆ ತುಂಬ ಕಡಿಮೆ ಇತ್ತು. ಆಮೇಲೆ 4ನೇ ವರ್ಷಕ್ಕೆ ಬಂದುಬಿಟ್ಟು ಸುಮಾರು 10ರಿಂದ 12 ಕ್ವಿಂಟಲ್ ಅಡಿಕೆ ಬಂತು, ಅಂದರೆ ತುಂಬ ಜಾಸ್ತಿ ಆಯಿತು. ಅಂದರೆ ಇಯರ್ ಬೈ ಇಯರ್ಲಿ ಗ್ರೋತ್ ಜಾಸ್ತಿ, ಸೊ ನಿಮಗೆ 100% ತುಂಬ ಚೆನ್ನಾಗೇ ಬರುತ್ತೆ ಅಡಿಕೆ. ಆಮೇಲೆ ಅದಕ್ಕೆ ನಾವು ರಿಂಗನ್ನು ಬಿಡಿಸಿದ್ವಿ ಅಡಿಕೆಗೆ, ಆವಾಗ ನಮಗೆ ಬೆಳೆ ಸ್ವಲ್ಪ ಜಾಸ್ತಿ ಬಂತು. 16 ಕ್ವಿಂಟಲ್ 5ನೇ ವರ್ಷಕ್ಕೆ ಅಡಿಕೆ ಬಂತು. 16 ಕ್ವಿಂಟಲ್ ಏನು ಕಡಿಮೆ ಅಲ್ಲ, ತುಂಬ ಜಾಸ್ತಿನೇ ಇದೆ. ಬಟ್ 5ನೇ ವರ್ಷಕ್ಕೆ ಯಾವ ಮರನೂ ಅಡಿಕೆ ಕೊಡಲ್ಲ, ಅದು ನಿಮಗೆ ಎಲ್ರಿಗೂ ಗೊತ್ತು. ಬಟ್ ಇದು ಹೈಬ್ರಿಡ್ ಅಡಿಕೆ ಕೊಡ್ತಾ ಇದೆ, ಅದೇ ಇದರ ವಿಶೇಷತೆ. ಈ ವರ್ಷ ನಾವು 20 ಕ್ವಿಂಟಲ್ಗಿಂತ ಜಾಸ್ತಿ ಅಡಿಕೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಆಗ್ಬೋದು, ಹಿಂಗಾರ ಎಲ್ಲ ನೋಡ್ತಾ ಇದ್ರೆ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಅಡಿಕೆ ಕೊನೆಗಳನ್ನ ಬಿಟ್ಟಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೆಳೆಯರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಒತ್ತಿ. ತುಂಬ ವೀಡಿಯೋಸ್ ಇನ್ಮೇಲೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.